ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು 34 ಸೈಜು ಬ್ಲೌಸ್ನ ಬ್ಯಾಕ್ ಹುಕ್ ಇಟ್ಟು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ನೀವು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಾ ಇರೋ ಬೆಲ್ ಐಕನ್ನ ಟಚ್ ಮಾಡಿ. ಹಾಗೆ ನನ್ನ ವಿಡಿಯೋಗಳು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇವಾಗ ನಾನು ಮಾಡ್ತಾ ಇರೋದು 34 ಸೈಜು ಚೆಸ್ಟ್ ಮೆಜರ್ಮೆಂಟು. 34 ಡಿವೈಡೆಡ್ ಬೈ 4 ಮಾಡಿ 8.5 ಬರುತ್ತೆ, ಪ್ಲಸ್ 2 ಇಂಚು ಹೆಚ್ಚಿಗೆ ತೊಗೋಬೇಕು ಅಂದರೆ 10.5 ಇಂಚು. ಇಲ್ಲಿ ಈ ಪೇಪರ್ 10 ಇಂಚ್ ಇದೆ, ಅಷ್ಟಕ್ಕೆ ಮಾಡಿ ತೋರಿಸ್ತೀನಿ. ಕಟ್ಟಿಂಗ್ ಎಲ್ಲ ಆಲ್ಮೋಸ್ಟು ಸ್ಟಾರ್ಟಿಂಗ್ ಕಲಿಯೋರು ಪೇಪರಲ್ಲೇ ಮಾಡಿ ಆಮೇಲೆ ಬಟ್ಟೆ ಮೇಲೆ ಕಟ್ ಮಾಡ್ಕೊಳ್ಳಿ. ಪೇಪರ್ನ ಕಟ್ ಮಾಡ್ಕೊಬಿಟ್ಟು ಅದನ್ನೇ ನಿಮ್ಮ ಬಟ್ಟೆ ಮೇಲೆ ಇಟ್ಕೊಂಡು ಕಟ್ ಮಾಡಿ, ನೀಟಾಗಿ ಬರುತ್ತೆ. ಮತ್ತು ಲೆಂತು 13 ಇಂಚ್ ಲೆಂತ್ ತೊಗೊತಾ ಇದ್ದೀನಿ, ಪ್ಲಸ್ 1 ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀನಿ 14 ಇಂಚು. ಎರಡೂ ಕಡೆ 14 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ನು. ಕೆಳಗಡೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಒಂದು ಲೈನ್ ಹಾಕ್ಕೊಳ್ಳಿ. ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ನಮಗೆ ಬ್ಲೌಸು ಫಿನಿಷಿಂಗು 13 ಇಂಚ್ ಬರಬೇಕು. ನೋಡಿ 13 ಇಂಚ್ಗೆ ಇದೆ. ಇವಾಗ ನಾನು ಡೀಪ್ ವಿಡ್ತು 2.5 ಇಂಚ್ ತೊಗೊತಾ ಇದ್ದೀನಿ. 34 ಸೈಜು 2.5 ಇಂಚ್ ಡೀಪ್ ವಿಡ್ತು ತೊಗೊತಾ ಇದ್ದೀನಿ. ಮತ್ತು ಬ್ಯಾಕ್ ಡೀಪು, ನಾವು ಬ್ಯಾಕ್ ಹುಕ್ಸ್ ಇಡುವಾಗ ಆದಷ್ಟು ಬ್ಯಾಕು ಡೀಪ್ ಜಾಸ್ತಿ ತಗೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ 10 ಇಂಚು ಡೀಪ್ ಇಡ್ತಾ ಇದ್ದೀನಿ. 10 ಇಂಚು ಫಿನಿಷಿಂಗ್ ಬರಬೇಕು, ಪ್ಲಸ್ 1/2 ಸೇರಿಸ್ಕೊತಾ ಇದ್ದೀನಿ. 10.5 ಬ್ರಾಡು 2.75 ಇಂಚ್ಗೆ ಬ್ರಾಡ್ ತೊಗೊಂಡಿದ್ದೀನಿ. ಈ ಎರಡು ಪಾಯಿಂಟ್ಗಳನ್ನ ಸೇರಿಸ್ಕೊಳ್ಳಿ. 2.75 ಬ್ರಾಡ್ ಸಾಕು, ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡಿ ಈ ಸೈಜ್ಗೆ. ನಿಮಗೆ ಏನು ಡಿಸೈನ್ ಬೇಕು ಬ್ಯಾಕಿಗೆ ಕೊಡ್ಬೋದು. ನಾನಿಲ್ಲಿ ರೌಂಡೇ ಕೊಡ್ತಾ ಇದ್ದೀನಿ. ಇಲ್ಲಿ ಇಷ್ಟಕ್ಕೆ ಮಾತ್ರ ಈ ಥರ ಶೇಪ್ ಕೊಟ್ಟರೆ ಸಾಕು, ಇಲ್ಲಿಂದ ಈ ಥರ ಸ್ಟ್ರೈಟೇ ಇರಲಿ. ಈ ಕಾರ್ನರಲ್ಲಿ ಮಾತ್ರ ರೌಂಡ್ ಶೇಪ್ ಕೊಟ್ಕೊಳ್ಳಿ. ಇವಾಗ ನಾವು ಪೂರ್ತಿ ಶೋಲ್ಡರು 14 ಇಂಚಸ್ ಇದೆ, 14ಕ್ಕೆ 1/2 7 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ನಾವು 10 ಇಂಚು ಡೀಪ್ ತಗೊಂಡಾಗ 2 ಇಂಚು ಲೆಸ್ ಮಾಡ್ಕೊತಾ ಇದ್ದೀನಿ. ಆರ್ಮೋಲ್ ಡೌನ್ಗೆ ನಾವು 36ನ 8ನೇ ಒಂದು ಭಾಗ 8ರಲ್ಲೇ ಡಿವೈಡ್ ಮಾಡಿ 4.5 ಬರುತ್ತೆ, 4.5 ಪ್ಲಸ್ಸು 1/2 ಇಂಚು ಆ್ಯಡ್ ಮಾಡ್ಕೊಳ್ಳಿ 5 ಇಂಚು. ನಾನು ಈ ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು 5 ಇಂಚ್ಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇವಾಗ ಫಸ್ಟು ಬ್ಯಾಕ್ ಸೈಡ್ ಕಟ್ಟಿಂಗ್ನ ಮಾಡ್ತಾ ಇರೋದ್ರಿಂದ 1.5 ಇಂಚ್ಗೆ ಒಂದು ಶೇಪ್ ಹಾಕ್ಕೊಳ್ಳಿ. ಈ ಥರ ಇವಾಗ ಬ್ಯಾಕು ನಾವು ಡಾಟ್ಸು 4 ಇಂಚಿಗೆ ಡಾಟ್ಸ್ ಹಿಡಿಬೇಕಾಗುತ್ತೆ. ಈ ಶೋಲ್ಡರ್ ಮಧ್ಯಭಾಗದಲ್ಲಿ 4 ಇಂಚು ಉದ್ದ 1 ಇಂಚು ಅಗಲ ತಗೊಳ್ಳಿ.
ಇದು ಒಂದು ಡಾಟು, ಇದಿಷ್ಟು ಬ್ಯಾಕು ಮಾರ್ಕಿಂಗ್ ಆಗಿದೆ. ಇಲ್ಲಿ ನಾವು ಕಟ್ ಮಾಡ್ಕೋಬೇಕು, ನಮಗೆ ಬ್ಯಾಕ್ ಹುಕ್ಸ್ ಇಡ್ತಾ ಇರೋದ್ರಿಂದ. ಇಲ್ಲಿ ಕಟ್ಟಿಂಗ್ ಬರುತ್ತೆ, ಇಲ್ಲಿಗೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹಾಕಿ ಹುಕ್ಸು ಹಾಕ್ಕೋಬೇಕಾಗುತ್ತೆ. ಇವಾಗ ಬ್ಯಾಕು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಇದು ಕಟ್ ಮಾಡೋಕ್ಕೂ ಮುಂಚೆ ಒಂದು ಸಲ ನೀವು ಹಾರ್ಮೋಲ್ ಚೆಕ್ ಮಾಡ್ಕೊಳ್ಳಿ, ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ಚೆಕ್ ಮಾಡಿ. ಈ ಥರ ನಮಗೆ ಫಿನಿಷಿಂಗು 8.5 ಇಂಚ್ಗೆ ಬರಬೇಕು. ಏಳು ಕಾಲು ಇಂಚು ಬರ್ತಾ ಇದೆ ಫಿನಿಷಿಂಗ್, ಇದು 7.5 ಇಂಚು. ಕಂಕುಳು ಸುತ್ತಳತೆ ನಮಗೆ 14 ಇಂಚು ಬೇಕು. ಇಲ್ಲಿ ಕರೆಕ್ಟಾಗಿ 7.5 ಇಂಚು ಬರ್ತಾ ಇರೋದ್ರಿಂದ ಫಿನಿಷಿಂಗು ನಮಗೆ ಕರೆಕ್ಟಾಗಿ 14 ಇಂಚ್ಗೆ ಬರುತ್ತೆ. ಕಟ್ ಮಾಡ್ಕೊತೀನಿ ಇವಾಗ ಬ್ಯಾಕು. ಮೊದಲು ಡೀಪ್ ಕಟ್ ಮಾಡಿ, ಈ ಪೇಪರ್ ಆಗಿರೋದ್ರಿಂದ ಯಾವ ಕಡೆಗೆ ಬೇಕಾದರೂ ಟರ್ನ್ ಮಾಡ್ಕೊಂಡು ಕಟ್ ಮಾಡ್ಕೋಬೋದು. ನೋಡಿ ಇವಾಗ ಬ್ಯಾಕು ಕಟ್ಟಿಂಗ್ ಆಗಿದೆ. ಇದೇ ಥರ ನೀಟಾಗಿ ಬ್ಯಾಕ್ ಕಟ್ಟಿಂಗ್ನ ಮಾಡ್ಕೊಳ್ಳಿ, ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ನಾವು ವೇರ್ ಮಾಡಿದಾಗ ಬ್ಲೌಸು ಈ ಥರ ಕೂರುತ್ತೆ, ಇಷ್ಟು ಹೋಗುತ್ತೆ ಅಷ್ಟೇ. ಈ ಥರ ಡೀಪ್ ಕೂರುತ್ತೆ. ಇಲ್ಲಿ 1 ಇಂಚು ನಾವು ಡಾಟ್ಸ್ ಹಿಡಿದಾಗ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ನಾವು ಫ್ರಂಟ್ ಕಟ್ಟಿಂಗ್ನ ಮಾಡೋಣ. ಬ್ಯಾಕ್ ಕಟ್ಟಿಂಗ್ ಮಾಡಿ ಮಿಕ್ಕಿರುತ್ತಲ್ಲ ಅದೇ ಪೀಸ್ನ ಇಟ್ಕೊಂಡು, ಅದ್ರ ಮೇಲೆ ಈ ರೀತಿ ಬ್ಯಾಕ್ ಕಟ್ಟಿಂಗ್ ಮಾಡಿದ್ವಲ್ಲ ಅದನ್ನು ಇಟ್ಕೊಂಡು ಒಂದು ಗುಂಡು ಪಿನ್ನ ಹಾಕ್ಕೊಳ್ಳಿ. ಹಾಕ್ಕೊಂಡು ಬ್ಯಾಕ್ ಏನಿದೆ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ನಾ ಬ್ಯಾಕ್ ಏನು ಕಟ್ ಮಾಡಿರ್ತೀವಿ ನೋಡಿ, ಅದಕ್ಕೆ ಇಲ್ಲೊಂದು ಮಾರ್ಕು, ಈ ವಿಡ್ತ್ ಹತ್ರ ಒಂದು ಮಾರ್ಕು, ಮತ್ತು ಈ ಸೈಡಿನ ಒಂದು ಮಾರ್ಕ್ ಹಾಕ್ಕೊಂಡು ಕೆಳಗಡೆ ಲೆಂತ್ಗೆ ರಫ್ಫಾಗಿ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ತೆಗೆದು ಬಿಡೋಣ ಬ್ಯಾಕು. ಪೇಪರಲ್ಲಿ ಆದರೆ ಕ್ಲೀನಾಗಿ ಮಾರ್ಕಿಂಗ್ ಎಲ್ಲ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ಪೇಪರಲ್ಲಿ ಕಟ್ಟಿಂಗ್ ಮಾಡಿ ತೋರಿಸ್ತಾ ಇರೋದು. ನೀವು ಇವಾಗ ಫ್ರಂಟ್ಗೆ ಏನು ಡಿಫ್ರೆನ್ಸ್ ಅಂದರೆ, ಇಲ್ಲಿ 1.5 ಇಂಚು ನೋಡಿ, ಇಲ್ಲಿಂದನೇ ಈ ಥರ ಒಳಗಡೆ ತಗೊಳ್ಳಿ ಈ ಹಾರ್ಮೋಲ್ ಮಾತ್ರ, ಇಷ್ಟು ಮಾತ್ರ ತಗೊಳ್ಳಿ ಇದಿಷ್ಟು. ಮತ್ತು ಫ್ರಂಟು ಡೀಪು, ಫ್ರಂಟ್ ಡೀಪ್ ನಾನು 6.5 ಇಂಚ್ ತೊಗೊತಾ ಇದ್ದೀನಿ. ಆರೂವರೆ ಇಂಚ್ ತೊಗೊಂಡು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಹಾರ್ಮೋಲ್ ಸೈಡ್ ಮಾರ್ಕ್ ಆಗಿದೆ,
ಇವಾಗ ನಾವು ಫ್ರಂಟ್ಗೆ ಬ್ಯಾಕ್ಗಿಂತ 1 ಇಂಚು ಉದ್ದ ತಗೋಬೇಕಾಗುತ್ತೆ. ಲೆಂತ್ 1 ಇಂಚ್ ಜಾಸ್ತಿ ತಗೊಳ್ಳಿ. ಒಂದು ಇಂಚ್ ಜಾಸ್ತಿ ತಗೊಂಡಿದ್ದೀನಿ. ಇವಾಗ ನಾವು ಬೈಂಡಿಂಗ್ಗೆ ಉಕ್ಸ್ಪಟ್ಟಿ ಸೈಡು 3.5 ಇಂಚ್ಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಸೊಂಟದ ಸೈಡು 2.5 ಇಂಚ್ಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಇದಕ್ಕೆ ಈ ಥರ ಶೇಪ್ ಕೊಟ್ಟು ಇದೆರಡು ಮಾರ್ಕ್ನು ಸೇರಿಸ್ಕೊಳ್ಳಿ. ಮಾರ್ಕ್ ಆಚೆ ಈಚೆ ಹೋದರೂ ಕಟ್ಟಿಂಗ್ ಮಾಡುವಾಗ ಕರೆಕ್ಟಾಗಿ ಮಾಡ್ಕೊಳ್ಳಿ. ಮೇಲ್ಗಡೆಯಿಂದ ಇವಾಗ ನಾವು ಚೆಸ್ಟ್ ಡೌನು 10 ಇಂಚ್ಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇದು ಡಾಟ್ ಪಾಯಿಂಟು. ನಾವು ಈ ಕಡೆ ಉಕ್ಸ್ಪಟ್ಟಿ ಸೈಡಿಂದ 3 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿ 2 ಇಂಚ್ಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಇದೆರಡು ಪಾಯಿಂಟ್ಗಳನ್ನ ಸೇರಿಸ್ಕೊಳ್ಳಿ. ಇದು ಒಂದು ಡಾಟ್ಸು. ಇದು ಉಕ್ಸ್ಪಟ್ಟಿ ಸೈಡು ನೋಡಿ, ಇದೆರಡರ ಸೆಂಟರ್ಗೆ ಇಲ್ಲಿ 4.5 ಇಂಚ್ ಇದೆ. ಈ ಟೇಪ್ನ ಈ ಥರ ಫೋಲ್ಡ್ ಮಾಡಿ ಸೆಂಟರ್ಗೆ ಎಲ್ಲಿ ಬರುತ್ತೆ ಅಲ್ಲಿ ಮಾರ್ಕ್ ಹಾಕ್ಕೊಂಡು ಈ ಕಡೆ ಸೈಡಿಂದ 3 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿ ನಾವು 1/2 ಇಂಚ್ ಅಷ್ಟೇ ಡಾಟ್ಸ್ ಹಿಡಿಬೇಕಾಗುತ್ತೆ. ಮತ್ತು ಈ ಸೈಡು ನಾವಿಲ್ಲಿ ಸೆಂಟರ್ ಮಾಡ್ಕೊಂಡಿರ್ತೀವಲ್ಲ, ನೋಡಿ ಈ ಸೆಂಟರ್ ಇದೆಯಲ್ಲ, ಇಲ್ಲಿಂದ ಕಟ್ಟಿಂಗ್ ಇಲ್ಲಿಗೆ ಮಾಡ್ತೀವಿ ನಾವು. ಸೊ ಇಲ್ಲಿಂದ ನಮಗೆ 4 ಇಂಚ್ಗೆ ಒಂದು ಡಾಟ್ ಪಾಯಿಂಟ್. ಇದು ಅಷ್ಟೇ 1/2 ಇಂಚ್ ಹಿಡಿಬೇಕಾಗುತ್ತೆ. ನೀವು ಈ ಕಡೆ ಸೈಡು ಫಸ್ಟು ಫಿನಿಷಿಂಗ್ 8 ವರೆಗೆ ಒಂದು ಮಾರ್ಕ್ ಹಾಕೋಬಿಡಿ. ಈ ಮಾರ್ಕ್ ಬಿಟ್ಟು ಈ ಕಡೆಗೆ ನಾವು 2 ಇಂಚು ಹೆಚ್ಚಿಗೆ ತಗೋಬೇಕಾಗುತ್ತೆ ಬಟ್ಟೆನ. ಇವಾಗ ಇದೆರಡರ ಸೆಂಟರ್ಗೆ ನಾವು ಇಲ್ಲೊಂದು ಡಾಟ್ಸ್ 4 ಇಂಚ್ಗೆ ಒಂದು ಡಾಟ್ ಪಾಯಿಂಟ್. ಇದು ಅಷ್ಟೇ 1/2 ಇಂಚ್ ಹಿಡಿಬೇಕಾಗುತ್ತೆ. ಈ 3 ಡಾಟ್ಸ್ಗಳನ್ನ 1/2 ಇಂಚ್ ಹಿಡಿಬೇಕು. ಇದನ್ನು ಮಾತ್ರ ನಾವು 2 ಇಂಚು ತಗೋಬೇಕಾಗುತ್ತೆ. ಈ ಸೈಜ್ಗೆ 2 ಇಂಚು ಸಾಕಾಗುತ್ತೆ. ಇಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಫ್ರಂಟು ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ 2 ಇಂಚು ಹೆಚ್ಚಿಗೆ ತಗೋಬೇಕಾಗುತ್ತೆ ಬಟ್ಟೆನ. ನೀವು ಇಲ್ಲಿ ಕಡಿಮೆ ಇರೋದ್ರಿಂದ ಅಷ್ಟಕ್ಕೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ಮತ್ತು ನನ್ನ ವೀಡಿಯೋಗಳನ್ನ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ನಾವು ಬೈಂಡಿಂಗ್ನ ಇಲ್ಲಿ ಕಟ್ ಮಾಡೋ ಹಾಗಿಲ್ಲ, ಈ ಪೇಪರ್ ಕಟ್ಟಾಗಿದೆ ಅಷ್ಟೇ. ಬೈಂಡಿಂಗ್ ಹೀಗೆ ಇರಬೇಕು ನಾವು ಸ್ಟಿಚ್ ಮಾಡುವಾಗ. ಅಂದರೆ ಬ್ಯಾಕ್ ಹುಕ್ಸ್ ಆಗಿರೋದ್ರಿಂದ ಇದು ಹೀಗೆ ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ ಈ ಥರ ಇದೆ. ಒಂದು ವೇಳೆ ಓಪನ್ ಇದ್ದರೂ ಕೂಡ ಇದನ್ನು ಫಸ್ಟು ಈ ಥರ ಜಾಯಿಂಟ್ ಹಾಕೋಬಿಡಿ. ಇದೆರಡು ಸೇರಿಸಿ ಸ್ಟಿಚ್ ಮಾಡ್ಕೋಬಿಟ್ಟು ಆಮೇಲೆ ಈ ಡಾಟ್ಸ್ಗಳನ್ನ ಹಿಡ್ಕೋಬೇಕಾಗುತ್ತೆ.
ಇದು ಫ್ರಂಟು, ಬ್ಯಾಕ್ ಸೈಡು ಇಲ್ಲಿ ಓಪನ್ ಮಾಡ್ಕೊಳ್ಳಿ. ಇದು ಓಪನ್ ಮಾಡಿಕೊಂಡು ಇಲ್ಲಿಗೆ ಡಬಲ್ ಪಟ್ಟಿ, ಡಬಲ್ ಪಟ್ಟಿ ನೋಡಿ ಈ ಥರ ಮೇಲ್ಗಡೆಗೆ ಬರೋ ಥರ ಸ್ಟಿಚ್ ಮಾಡ್ಕೋಬೇಕು. ಇದು ಸಿಂಗಲ್ ಪಟ್ಟಿ, ಸಿಂಗಲ್ ಪಟ್ಟಿ ಈ ಥರ ಒಳಗಡೆ ಹೋಗುತ್ತೆ. ಅಂದರೆ ಇಲ್ಲಿಗೆ ಉಕ್ಸ್ ಬರುತ್ತೆ, ಇಲ್ಲಿಗೆ ಕಾಜ ಬರುತ್ತೆ. ಈ ರೀತಿ ಈ ಥರ ಫಿನಿಷಿಂಗ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಮತ್ತು ನಾವು ಬ್ಯಾಕ್ ಉಕ್ಕು ಬ್ಲೌಸ್ ಇಟ್ಟು ಇಷ್ಟು ಡೀಪ್ ಇಟ್ಟು ಬ್ಯಾಕ್ ಬ್ಲೌಸ್ ಉಕ್ಸ್ ಇಡುವಾಗ ಸ್ಲೀವ್ಸು ಆದಷ್ಟು ಶಾರ್ಟಾಗೆ ಇಡಿ. ಮೆಗಾ ಸ್ಲೀವ್ಸ್ ಇಟ್ಕೊಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಸ್ಲೀವ್ ಲೆಂತು ಫಸ್ಟು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊತೀನಿ. ಲೈನ್ ಹಾಕ್ಕೊಳ್ಳಿ. ಮೆಗಾ ಸ್ಲೀವ್ಸ್ಗೆ ನಮಗೆ 4 ಇಂಚು ಸಾಕು, ಅಂದರೆ 3 ಇಂಚು ಫಿನಿಷಿಂಗ್ ಬರೋ ಥರ. 1 ಇಂಚ್ ಹೆಚ್ಚಿಗೆ ತೊಗೊಂಡಿದ್ದೀನಿ, 4 ಇಂಚು. ಇವಾಗ ನಾವು 4 ಇಂಚು ತೊಗೊಳ್ಳುವಾಗ ನಾರ್ಮಲಾಗಿ ಎಲ್ಲ ಬ್ಲೌಸು ಸ್ಟಿಚ್ ಮಾಡುವಾಗ ಏನು ಮಾಡ್ತೀವಿ, ಮೇಲ್ಗಡೆಯಿಂದ 3 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊತೀವಿ. ಈ ಮೆಗಾ ಸ್ಲೀವ್ಸು ಸ್ಟಿಚ್ ಮಾಡುವಾಗ ಈ ರೀತಿ ಮಾಡೋ ಹಾಗಿಲ್ಲ, ಏಕೆಂದರೆ 3 ಇಂಚು ತೊಗೊಂಬಿಟ್ರೆ ಸ್ಟಿಚಿಂಗ್ ಹೋಗಿ ಕೆಳಗಡೆ ಬಟ್ಟೆನೇ ಇರೋಲ್ಲ, ಬರೀ 1/2 ಇಂಚ್ ಮಾತ್ರ ಇರುತ್ತೆ. ಸೊ ನಾವೇನು ಮಾಡಬೇಕಂದ್ರೆ ಈ ಥರ ಸ್ಲೀವ್ಸ್ ಕಟ್ ಮಾಡುವಾಗ ಮೇಲ್ಗಡೆಯಿಂದ 2 ಇಂಚ್ಗೆ ಮಾರ್ಕ್ ಹಾಕ್ಕೋಬೇಕಾಗುತ್ತೆ. ಮೆಗಾ ಸ್ಲೀವ್ಸ್ ಕಟ್ ಮಾಡುವಾಗ ಮಾರ್ಕ್ ಹಾಕ್ಕೊಂಡು ಈ ಥರ ಶೇಪ್ ಕೊಡಿ. ಎಕ್ಸ್ಟ್ರಾ ಇರೋದು ಕಟ್ ಮಾಡಿ ತೆಕ್ಕೊತೀನಿ. ಈ ಥರ ಸೈಡಿಂದ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ನೀವು ಸ್ಟಿಚಿಂಗ್ ಮಾಡಾದಮೇಲೆ ತುಂಬ ಜಾಸ್ತಿ ಒಳಗಡೆ ಬಟ್ಟೆ ಇದೆ ಅಂದರೆ ಕಟ್ ಮಾಡಿ ತೆಗಿಬೋದು. ಮೊದಲೇ ಕಮ್ಮಿ ಮಾಡ್ಕೊಳಕ್ಕೆ ಹೋಗಬೇಡಿ ಬಟ್ಟೆನ. ನಾವು ಮೆಗಾ ಸ್ಲೀವ್ಸ್ ಕಟ್ ಮಾಡುವಾಗ ಈ ರೀತಿ ಮೇಲ್ಗಡೆಯಿಂದ 2 ಇಂಚ್ ತೊಗೊಂಡು ಈ ಥರ ಶೇಪ್ ಕೊಡಬೇಕಾಗುತ್ತೆ. ಇದು ಕೆಳಗಡೆ ನೋಡಿ ಈ ಥರ 1 ಇಂಚ್ ಫೋಲ್ಡ್ ಆಗುತ್ತೆ, 1/2 ಇಂಚ್ ಫೋಲ್ಡ್ ಆಗುತ್ತೆ, ಮತ್ತು ಮೇಲ್ಗಡೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಇನ್ನು ನಮಗೆ 3 ಇಂಚು ಫಿನಿಷಿಂಗ್ ಬರುತ್ತೆ. ಈ ಥರ ಕಟ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಬ್ಲೌಸ್ ಫಿನಿಷಿಂಗ್ ಬರುತ್ತೆ. ನೋಡಿದ್ರಲ್ಲ ಬ್ಯಾಕ್ ಉಕ್ ಬ್ಲೌಸ್ ಕಟ್ಟಿಂಗು ಮತ್ತು ಮೆಗಾ ಸ್ಲೀವ್ಸು ಕಟ್ಟಿಂಗು ಯಾವ ರೀತಿ ಮಾಡೋದು ಅಂತ. ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.